ನಮಸ್ಕಾರ ಸರ್, ನನ್ನ ಹೆಸರು ನವೀನ್ ಅಂತ. ಎಸ್ ಎನ್ ಇಂಜಿನ್ ಡಿಕಾರ್ಬೊನೇಷನ್ ಪಾಯಿಂಟ್ ಇಂದ ನಾನೇ ಪ್ರೊಪರೇಟರ್ ಮಾತಾಡ್ತಾ ಇರೋದು. ಈ ಮಷಿನ್ ಏನಂದ್ರೆ ಇದು ಇಂಜಿನ್ ಡಿಕಾರ್ಬೊನೇಷನ್ ಅಂತ ಹೇಳ್ತಾರೆ. ಇಂಜಿನ್ ಡಿಕಾರ್ಬೊನೇಷನ್ ಅಂದ್ರೆ ಏನಂದ್ರೆ ಈಗ ನಮ್ಮತ್ರ ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಆಟೋ, ಎನಿ ವೆಹಿಕಲ್, ಪೆಟ್ರೋಲ್ ಇಂದ ಓಡೋದಾಗ್ಲಿ, ಡೀಸೆಲ್ ಇಂದ ಓಡೋದಾಗ್ಲಿ, ಸಿಎನ್ಜಿ, ಎಲ್ಪಿಜಿ, ಎನಿ ವೆಹಿಕಲ್, ಈ ವೆಹಿಕಲ್ ಗಳಿಗೆ ಇಂಜಿನ್ ಡಿಕಾರ್ಬೊನೇಷನ್ ಅಂತ ಹೇಳ್ತಾರೆ. ಈ ಮಷಿನ್ ಬಂದು ಇಂಜಿನ್ ನ ಡಿಕಾರ್ಬೊನೇಷನ್ ಮಾಡುತ್ತೆ. ಇಂಜಿನ್ ಡಿಕಾರ್ಬೊನೇಷನ್ ಅಂದ್ರೆ ಏನು ಅಂದ್ರೆ ಈಗ ಇಂಜಿನ್ ಒಳಗಡೆ ಇರೋ ಡಸ್ಟ್, ಕೆಮಿಕಲ್ಸ್, ಆಮೇಲೆ ಬಂದು ಗಾಡಿ ರನ್ ಆಗ್ತಾ ಒಳಗಡೆ ಕ್ಲಾಟ್ ಆಗ್ತಾ ಇರುತ್ತೆ, ಕೆಮಿಕಲ್ ಆಗಲಿ ಆಮೇಲೆ ಕಾರ್ಬನ್ ಆಗಲಿ, ಇದನ್ನ ರಿಮೂವ್ ಮಾಡೋದನ್ನ ಏನು ಮಾಡ್ತಾರೆ, ಇಂಜಿನ್ ಡಿಕಾರ್ಬೊನೇಷನ್ ಅಂತ ಹೇಳ್ತಾರೆ. ಇದು ಫ್ಯೂಯಲ್ ಸಿಸ್ಟಮ್ ನ ಕ್ಲೀನ್ ಮಾಡುತ್ತೆ, ಜೊತೆಗೆ ಫ್ಯೂಯಲ್ ಇಂಜೆಕ್ಟರ್ ಕ್ಲೀನ್ ಮಾಡುತ್ತೆ, ಟರ್ಬೋ ಕ್ಲೀನ್ ಮಾಡುತ್ತೆ, ಡಿಟಿಎಫ್ ಕ್ಲೀನ್ ಮಾಡುತ್ತೆ, ಅದಾದ ಮೇಲೆ ಇಂಜೆಕ್ಟರ್ಗಳು ಕ್ಲೀನ್ ಮಾಡುತ್ತೆ, ಇಜಿಆರ್, ಟರ್ಬೋ, ಎಡ್ಡು, ಪಿಸ್ಟಿನು, ವಾಲು, ಕ್ಯಾಥಲಿಕ್ ಕನ್ವರ್ಟರ್, ಡಿಟಿಎಫ್. ಅದಾದ ಮೇಲೆ ಫುಲ್ ಇಂಜಿನ್ ಪೂರ್ತಿ ಇಂಜಿನಲ್ಲಿ ಯಾವ್ಯಾವ ಮೂಲೆ ಇದೆ ನೋಡಿ, ಏರ್ ಎಲ್ಲೆಲ್ಲ ಹೋಗುತ್ತೆ, ಪ್ರತಿ ಒಂದು ಮೂಲೆಯೂ ಏನು ಮಾಡುತ್ತೆ, ಇದೇನಾಗುತ್ತೆ ಅಂದರೆ ನಾವು ಹೈಡ್ರೋಜನ್ ಕನೆಕ್ಟ್ ಮಾಡ್ತೀವಿ. ಮಿಷಿನ್ ಏನು ಮಾಡುತ್ತೆ, ಹೈಡ್ರೋಜನ್ನ ಬಂದು ನಾವು ಇಂಜಿನ್ ಕನೆಕ್ಟ್ ಮಾಡ್ತೀವಿ. ಇಂಜಿನ್ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಹೈಡ್ರೋಜನ್ ಏನು ಮಾಡುತ್ತೆ, ಏರ್ ಜಾಗದಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ತೀವಿ. ಈಗ ಕನೆಕ್ಟ್ ಆದಾಗ ಏನಾಗುತ್ತೆ, ಗಾಡಿ ರನ್ನಲ್ಲಿರುತ್ತೆ. ರನ್ನಲ್ಲಿದ್ದಾಗ ಏನಾಗುತ್ತೆ, ಒಳಗಡೆ ಏನೇ ಡಸ್ಟ್ ಪಾರ್ಟಿಕಲ್ಸ್ ಏನೇ ಇದ್ರು, ಪ್ರತಿಯೊಂದು ಪಾರ್ಟಿಕಲ್ಸ್ ಏನಾಗುತ್ತೆ ಅಂದರೆ ಈ ಮಿಷಿನ್ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ರಿಮೂವ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಅಂದರೆ, ಗಾಡಿ ಬೇಗ ಹಾಳಾಗಲ್ಲ, ನಿಮ್ಮ ಇಂಜಿನ್ ಲೈಫಿನೇ ಇನ್ಕ್ರೀಸ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಶೋರೂಮಲ್ಲಿ ಹೇಳಿದ್ರು 5 ಲಕ್ಷ ಓಡುತ್ತೆ, 6 ಲಕ್ಷ ಓಡುತ್ತೆ, 4 ಲಕ್ಷ ಕೊಟ್ಟವ್ರೆ ನಮ್ದು ಇಷ್ಟಕ್ಕೆ ಇಂಜಿನ್ ಬಂದ್ಬಿಡ್ತು ಅಂತಾರೆ. ಏನಕ್ಕೆ ಇಂಜಿನ್ ಬರುತ್ತೆ ಅಂದರೆ, ಈಗ ಗಾಡಿ ರನ್ ಆಗ್ತಾ ಏನಾಗ್ತಾ ಇರುತ್ತೆ ಅಂದರೆ, ಒಳಗಡೆ ಪೂರ್ತಿ ಕೆಮಿಕಲ್ ಕ್ಲಾಟ್ ಆಗ್ತಾನೆ ಇರುತ್ತೆ. ಎಷ್ಟು ಕ್ಲಾಟ್ ಆಗುತ್ತೆ ಅಂದರೆ ನಮ್ಗೆ ಕಾಣಿಸಲ್ಲ, ಅದು ಇಂಜಿನ್ ಬಿಸ್ದಾಗೆ ಕಾಣಿಸೋದು. ಈ ಮಿಷಿನ್ ಏನು ಮಾಡುತ್ತೆ ಅಂದರೆ, ವಿತೌಟ್ ಇಂಜಿನ್ ಬಿಸ್ದಂಗೆ, ಒಂದು ನಟ್ಟು ಕೂಡ ಬಿಸ್ದಂಗೆ ಕ್ಲೀನ್ ಮಾಡಿಕೊಡ್ತೀವಿ. 100% ಕ್ಲೀನ್ ಆಗುತ್ತೆ. ಯಾಕೆಂದರೆ 8 ತಿಂಗಳಿಂದ ಈ ಬಿಸ್ನೆಸ್ ಮಾಡಿ ಈಗ ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಈಗ ಈ ಮಿಷಿನ್ ಬಗ್ಗೆ ಏನು ತಿಳ್ಕೋಬೇಕು ಜನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿದೆ, ಯಾಕೆಂದರೆ ಆಲ್ಮೋಸ್ಟ್ ಒಂದು 8 ತಿಂಗಳಿಂದ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಅದರಿಂದ ಇನ್ನೂ ಜನಕ್ಕೆ ಗೊತ್ತಾಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಬೆನಿಫಿಟ್ ಇದೆ ಸರ್. ಇದು ಮಾಡಿಸೋದ್ರಿಂದ ಏನು ಎಫೆಕ್ಟ್ ಆಗಲ್ಲ ಸರ್? ಈಗ ಇಂಜಿನ್ಗೆ ಬೈಕ್ ಆಗಿ ಮಾಡಿಸೋದ್ರಿಂದ ಇಂಜಿನ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಸರ್. ಯಾಕೆಂದರೆ 1% ಕೆಮಿಕಲ್ ಹಾಕಲ್ಲ, ವಿತೌಟ್ ಕೆಮಿಕಲ್ ಕ್ಲೀನ್ ಮಾಡ್ತೀವಿ. ಬೇರೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, 1% ವಿತೌಟ್ ಕೆಮಿಕಲ್ ಕ್ಲೀನ್ ಆಗುತ್ತೆ. ಇದು ಬಂದು ಗ್ಯಾಸ್, HHO ಗ್ಯಾಸ್ ಅಂತೀವಿ ಸರ್, HHO ಗ್ಯಾಸ್ನ ನಾವು ಕನೆಕ್ಟ್ ಮಾಡಿರ್ತೀವಿ. HHO ಗ್ಯಾಸ್ ಕನೆಕ್ಟ್ ಮಾಡಿರೋದ್ರಿಂದ 100% ನಿಮ್ಮ ಗಾಡಿಗೆ ಯಾವುದೇ ಥರವಾದ ಸೈಡ್ ಎಫೆಕ್ಟ್ಸ್ ಇಲ್ಲ, ಇನ್ನು ಬೆನಿಫಿಟ್ಸೇ ಜಾಸ್ತಿ. ಒಂದು ಏನಂದರೆ, ಈಗ ಸಿಂಪಲ್ ಥಿಂಕಿಂಗ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಎಕ್ಸಾಂಪಲ್ ಏನು ಅಂದರೆ, ಈಗ ಸಿಂಪಲಾಗಿ ಥಿಂಕಿಂಗ್ ಮಾಡಿ, ನಾವು ಕಫ ಆಗಲಿ, ನೆಗಡಿ, ಕೆಮ್ಮು, ಈ 3 ಅಂದ್ಕೊಳ್ಳಿ, ನಮ್ಮ ಬಾಡಿಲಿ ಕ್ಲಾಟ್ ಆಗುತ್ತೆ ಅಂದ್ಕೊಳ್ಳಿ, ಸರಿನಾ, ನಮ್ಗೆ ಉಸಿರಾಡೋಕ್ಕಾಗತ್ತಾ? ಉಸಿರಾಡೋಕ್ಕಾಗಲ್ಲ. ಅದೇ ಥರ ನಮ್ಮ ಇಂಜಿನ್ನು ಕೂಡ, ನಮ್ಮ ಕಾರ್ ಇಂಜಿನ್ ಆಗಲಿ, ಬೈಕ್ ಇಂಜಿನ್ ಆಗಲಿ, ಪ್ರತಿಯೊಂದು ಇಂಜಿನ್ನು ಆಗಲಿ, ಅದ್ರ ಒಳಗಡೆ ಕಾರ್ಬನ್ ಕ್ಲಾಟ್ ಆದಾಗ ಏನಾಗುತ್ತೆ, ಅದು ಉಸಿರಾಡೋಕ್ಕಾಗಲ್ಲ. ಉಸಿರಾಡೋಕ್ಕಾಗದೇ ಇರೋದ್ರಿಂದ ಏನಾಗುತ್ತೆ ಅಂದರೆ, ಐಟಮ್ಗಳು ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಐಟಮ್ಗಳು ಹೋಗುತ್ತೆ ಅಂದರೆ, ಈಗ ಒಳಗಡೆ ಕೆಲಸ ನೀಟಾಗಿ ಆಗಬೇಕು, ಒಳಗಡೆ ಕೆಮಿಕಲ್ ಜಾಸ್ತಿ ಕ್ಲಾಟ್ ಆದಾಗ ಏನಾಗುತ್ತೆ ಅಂದರೆ, ಅದು ಇಂಜಿನ್ ಬಂದು ಉಸಿರಾಡೋಕ್ಕಾಗಲ್ಲ. ಅದು ಸೇಮ್ ನಮ್ಮ ಆಟ್ ಇದ್ದಂಗೆ, ಅದನ್ನು ಇಂಜಿನ್ ಒಂದು ಆಟ್ ನಾವು ಆಟ್ ಇದ್ದಂಗೆ ಇರುತ್ತೆ. ಈಗ ಹೆಂಗೆ ನಾವು ಉಸಿರಾಡೋಕ್ಕಾಗಲ್ವಾ ನೋಡಿ, ಅದು ಹಂಗೆ ಉಸಿರಾಡೋಕ್ಕಾಗ್ತಾಯಿರಲ್ಲ. ಈಗ ಹೆಂಗೆ ನಮ್ಗೆ ತೊಂದರೆ ಆಗುತ್ತೋ, ಇಂಜಿನ್ಗೂ ತೊಂದರೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಹೆಂಗೆ ಸ್ಟೀಮ್ ತಗೋತೀವಿ ನೋಡಿ, ಹಂಗೆ ಇದು ಈ ಮಿಷಿನ್ ಏನು ಮಾಡುತ್ತೆ ಅಂದರೆ, ಹೈಡ್ರೋಜನ್ ಸ್ಟೀಮ್ ಕೊಡ್ತೀವಿ. ಅದಕ್ಕೆ ನಮ್ಮ ಇಂಜಿನ್ಗೆ ಹೈಡ್ರೋಜನ್ ಸ್ಟೀಮ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಈ ನಾವು ಏರ್ ಫಿಲ್ಟರ್ ಜೊತೆ ಕನೆಕ್ಟ್ ಮಾಡ್ತೀವಿ, ಏರ್ ಫಿಲ್ಟರ್ ಇರುತ್ತಲ್ಲ, ಅಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಪೂರ್ತಿ ಇಂಜಿನ್ ಪಾರ್ಟ್ಸ್ಗೆ ನಮ್ಮ ಹೈಡ್ರೋಜನ್ ಹೋಗುತ್ತೆ. ಈ ಹೈಡ್ರೋಜನ್ ಹೋಗಿ ಏನು ಮಾಡುತ್ತೆ, ಅಲ್ಲಿ ಏನೇ ಪಾರ್ಟಿಕಲ್ಸ್ ಇರಲಿ, ಕೆಮಿಕಲ್ಸ್ ಆಗಲಿ, ಆಮೇಲೆ ಏನೇ ಒಂದಿರಲಿ, ಇಂಜಿನ್ಗೆ ಸಂಬಂಧಪಟ್ಟಿಲ್ದೇ ಇರೋದು ಏನೇ ಕೆಮಿಕಲ್ ಪಾರ್ಟಿಕಲ್ಸ್ ಅನ್ನಿದ್ರೆ ಏನಾಗುತ್ತೆ ಅಂದರೆ, ಅದು ಅಲ್ಲೇ ಬರ್ನ್ ಮಾಡುತ್ತೆ. ನಮ್ಮ ಹೈಡ್ರೋಜನ್ ಏನು ಮಾಡುತ್ತೆ, ಪೂರ್ತಿ ಹೋಗಿ ಬರ್ನ್ ಮಾಡಿ ಏನು ಮಾಡುತ್ತೆ, ನಮ್ಮ ಸೈಲೆನ್ಸರಿಂದ ಎಕ್ಸಿಟ್ ಆಗುತ್ತೆ. ಗಾಡಿ ರನ್ ಆಗುತ್ತಲ್ಲ, ಅವಾಗ ಸೈಲೆನ್ಸರಿಂದ ಎಕ್ಸಿಟ್ ಆಗುತ್ತೆ. ಹೆಂಗೆ ಅಂದರೆ, ಎಕ್ಸಾಂಪಲಿಗೆ ಹೆಂಗೆ ನಮಗೆ ಕಫ ಈಚೆಗೆ ಹೋದಾಗ ಹೆಂಗೆ ಉಸಿರಾಡೋಕ್ಕಾಗುತ್ತೋ, ಹಂಗೆನೇ ಇಂಜಿನ್ ಒಳಗಡೆ ಇರೋ ಕೆಮಿಕಲ್ಲು, ಡಸ್ಟು, ಪಾರ್ಟಿಕಲ್ನ ರಿಮೂವ್ ಆದಾಗ ನಮ್ಮ ಇಂಜಿನ್ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿ. ಇಂಜಿನಲ್ಲಿ ಒಂದು ಇಂಜಿನ್ ಒಂದೇ ಅಂತಲ್ಲ ಸರ್, ಇಂಜಿನ್ ಪಾರ್ಟ್ಸ್ ಅಂದರೆ, ಟರ್ಬೋ, ಎಡ್ಡು, ಪಿಸ್ಟಿನು, ವಾಲು, ಕ್ಯಾಥಲಿಕ್ ಕನ್ವರ್ಟ್ರು, ಡಿಟಿಎಫು, ಫ್ಯೂಯಲ್ ಇಂಜೆಕ್ಟ್ರು, ಫ್ಯೂಯಲ್ ಲೈನು, ಫ್ಯೂಯಲ್ ಪಂಪು, ಫ್ಯೂಯಲ್ ಸಂಬಂಧಪಟ್ಟಿದ್ದ ಲೈನ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಸ್ಪಾರ್ಕ್ ಪ್ಲಗ್ಗು, ಪೂರ್ತಿ ಫುಲ್ ಇಂಜಿನೇ ಸರ್. ಇಂಜಿನ್ ಮೂಲೆ ಯಾವ್ಯಾವ ಮೂಲೆಗೆ ಹೋಗುತ್ತೆ ನೋಡಿ, ಪ್ರತಿಯೊಂದು ಮೂಲೆಗೂ ಹೈಡ್ರೋಜನ್ ಕನೆಕ್ಟ್ ಆಗುತ್ತೆ, ಹೈಡ್ರೋಜನ್ ಹೋಗುತ್ತೆ. ಯಾಕೆಂದರೆ ಕೆಲವು ಗಾಡಿಗೆ ಇಷ್ಟಿಷ್ಟು ನಿಮಿಷ ಅಂತಿರುತ್ತೆ. ಈಗ ಎಕ್ಸಾಂಪಲ್ ಡಿಸೈರ್ಗೆ ಒಂದು 30 ನಿಮಿಷ ಇರುತ್ತೆ,
ಸಿ ಸಿ ಮೇಲೆ ಬರುತ್ತೆ. 1250 ಸಿ ಸಿಗೆಲ್ಲ 35 ನಿಮಿಷ ಆಗುತ್ತೆ. ಅದ್ರ ಮೇಲೆ ಬರೋ ಸಿ ಸಿ 1500 1600 2000 ಸಿ ಸಿಗೆಲ್ಲ ಇನೋವಾ ಆಗಲಿ ಈ ದೊಡ್ಡ ದೊಡ್ಡ ವೆಹಿಕಲ್ ಬರುತ್ತಲ್ಲ ಇವಕ್ಕೆಲ್ಲ 60 ಮಿನಿಟ್ಸ್ ಬರುತ್ತೆ. 45 ಮಿನಿಟ್ಸು 65 ಮಿನಿಟ್ಸ್ ಬರುತ್ತೆ. ಸಿ ಸಿ ಮೇಲೆ ಡಿಫೆಂಡ್ ಇರುತ್ತೆ ಮಿನಿಟು. ಕ್ಲೀನ್ ಆಗೋದು ಅಷ್ಟೇ, ಸಿ ಸಿ ಮೇಲೆ ಟೈಮಿಂಗ್ಸ್ ಇರುತ್ತೆ, ಆ ಟೈಮ್ಗೆ ಕ್ಲೀನ್ ಆಗುತ್ತೆ, 100% ಕ್ಲೀನ್ ಆಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಇದ್ದಾರೆ ಆಲ್ರೆಡಿ ನಮ್ಮ ಹತ್ರ, ಆಲ್ರೆಡಿ ಒಂದು 600-700 ಕಸ್ಟಮರ್ಸ್ ಆಲ್ರೆಡಿ ರನ್ನಿಂಗ್ ಇದ್ದಾರೆ. ಇನ್ನೂ ಜನಕ್ಕೆ ಗೊತ್ತಾಗಲಿ ಅಂತ ಟ್ರೈ ಮಾಡ್ತಾ ಇದೀವಿ ಸರ್. ಸರ್, ಇದು ನಾರ್ಮಲ್ ಆಗಿ ಸ್ಪ್ಲೆಂಡರ್ ಮತ್ತೆ ಡಿಯೋ ಇದೆಲ್ಲ ಇರುತ್ತೆ, ಅದಕ್ಕೆಲ್ಲ ಎಷ್ಟಾಗುತ್ತೆ? ಸ್ಪ್ಲೆಂಡರು, ಅದು ಸ್ಪ್ಲೆಂಡರು ಡಿಯೋ ಬೈಕು ಇವಕ್ಕೆಲ್ಲ ಬಂದು 15 ನಿಮಿಷ ಕೆಲಸ ಆಗುತ್ತೆ, 15 ನಿಮಿಷ ಕೆಲಸ ಅಷ್ಟೇ. ಮೈಲೇಜ್ ಬಂದು ಕಂಪ್ನಿಲಿ ಏನು ಕೊಟ್ಟಿರ್ತಾರೆ ನೋಡಿ ಸರ್, ಮೈಲೇಜು ಎಕ್ಸ್ಟ್ರಾ ಬರೋಲ್ಲ. ಈಗ ಮೈಲೇಜ್ ಹೆಂಗೆ ಅಂದರೆ, ಈಗ ಕಂಪ್ನಿಲಿ ನಾವು ಆಲ್ಮೋಸ್ಟು ಸ್ಟಾರ್ಟಿಂಗ್ ತಗೊಳೋದ ಮೈಲೇಜ್ ಚೆನ್ನಾಗಿರುತ್ತೆ, ಪಿಕಪ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಹೋಯ್ತಾ 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 ಪಿಕಪ್ಪು ಡೌನ್ ಆಗುತ್ತೆ, ಮೈಲೇಜು ಡೌನ್ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ನಾವು ಎಕ್ಸ್ಟ್ರಾ ಕೊಡೋಲ್ಲ, ಕಂಪ್ನಿ ಏನು ಮೈಲೇಜ್ ಇರುತ್ತೆ ಆ ಮೈಲೇಜ್ ಪಕ್ಕ ಬರುತ್ತೆ, ಕಮ್ಮಿ ಆಗಿರೋದನ್ನ ರಿಕವರ್ ಆಗುತ್ತೆ, ಎಕ್ಸ್ಟ್ರಾ ಬರೋಲ್ಲ ಮೈಲೇಜ್ ಎಲ್ಲ. ಸರ್, ಬೈಕ್ದು ಬಂದು 500 ಆಗುತ್ತೆ ಸರ್, 500-700 ಬರುತ್ತೆ ಬೈಕ್ದು. ಕಾರ್ದು ಬಂದು 1000-1500 ಬರುತ್ತೆ ಸರ್. ಟಿ ಟಿ ಬಂದು 2000-2500 ಬರುತ್ತೆ. ಇನ್ನು ಯಾವ ವೆಹಿಕಲ್ ಎಲ್ಲ 3000 ಆಗುತ್ತೆ ಸರ್. ಸಿ ಸಿ ಮೇಲೆ ರೇಟು ಸರ್, ಸಿ ಸಿ ಮೇಲೆ ರೇಟು. ಇದರಿಂದ ಬೆನಿಫಿಟ್ಸ್ ಏನು ಅಂದರೆ, ಮಾಡಿಸೋದ್ರಿಂದ ಏನೇನಾಗುತ್ತೆ ಅಂದರೆ, ಗಾಡೀಲಿ ಸ್ಮೋಕ್ ಬರ್ತಿರೋ ಸ್ಮೋಕ್ ಕಮ್ಮಿ ಆಗುತ್ತೆ, ವೈಬ್ರೇಷನ್ ಇದ್ರೆ ವೈಬ್ರೇಷನ್ ಕಮ್ಮಿ ಆಗುತ್ತೆ, ಪಿಕಪ್ಪು ಮೈಲೇಜು ಡ್ರಾಪ್ ಆಗಿರೋ ಪಿಕಪ್ ಇನ್ಕ್ರೀಸ್ ಆಗುತ್ತೆ, ಮೈಲೇಜ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಗಾಡಿ ಆಯಸ್ಸು ಇನ್ಕ್ರೀಸ್ ಆಗುತ್ತೆ ಸರ್. ಅದಾದಮೇಲೆ ಇನ್ನೊಂದು ಕಂಡೀಷನ್ ಏನಂದರೆ, ನಮ್ಮ ಗಾಡಿ ಚೆನ್ನಾಗಿದ್ದರೆ ಮಾತ್ರ ಕೆಲಸ ಆಗುತ್ತೆ. ಈಗ ನಮ್ಮ ಗಾಡಿ ಒಳಗೇನೆ ಉಳುಕಿಕೊಂಡು ಗಾಡಿನೇ ಕರೆಕ್ಟಾಗಿಲ್ಲ, ಒಳಗಡೆ ಐಟಮೇ ಹೋಗಿದ್ರೆ ಮಾಡಿಸಿದ್ರೆ ಇದು ಆಗಲ್ಲ ಸರ್. ಗಾಡಿ ನೀಟಾಗಿದ್ದು ಮಾಡಿಸಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸರ್, ಸರ್ವಿಸೇ ಬೇರೆ. ಅದು ಸರ್ವಿಸ್ ಹೆಂಗೆ ಅಂದರೆ, ಅದು ಆಯಿಲ್ ಚೇಂಜ್ ಸರ್, ಅದು ಅದೇ ಪಾಠ ಬೇರೆ, ಈ ಪಾಠ ಬೇರೆ. ಸರ್ವಿಸ್ ಹೆಂಗೆ ಅಂದರೆ, ಆಯಿಲ್ ಚೇಂಜ್ ಮಾಡ್ತಾರೆ, ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ, ಅಷ್ಟೇ ಚೇಂಜ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಟರ್ಬೋ ಬಿಚ್ಚಿ ಕ್ಲೀನ್ ಮಾಡೋಕ್ಕಾಗಲ್ಲ, ಈಜಿಯರ್ ಬಿಚ್ಚಿ ಕ್ಲೀನ್ ಮಾಡೋಕ್ಕಾಗಲ್ಲ, ಕ್ಯಾಥಲಿಕ ನೋಡ್ರು ಬಿಚ್ಚಿ ಕ್ಲೀನ್ ಮಾಡೋಕ್ಕಾಗಲ್ಲ, ಫ್ಯೂಲ್ ಇಂಜೆಕ್ಟ್ರು ಬಿಚ್ಚಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದು ಆಯಿಲ್ ಸರ್ವಿಸ್ ಏನಂದರೆ, ಆಯಿಲ್ ಮಾತ್ರ ಚೇಂಜ್ ಆಗುತ್ತೆ, ಇನ್ನು ಮಿಕ್ಕಿದ್ದೇನು ಚೇಂಜ್ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಪೂರ್ತಿ ಪ್ರತಿ ಒಂದೂ ಇಂಜಿನಲ್ಲಿರೋ ಡಸ್ಟ್ ಆಗಲಿ ಕೆಮಿಕಲ್ ಆಗಲಿ ರಿಮೂವ್ ಮಾಡೋದ್ರಿಂದ ನಮ್ಮ ಇಂಜಿನ್ ಚೆನ್ನಾಗಿರುತ್ತೆ, ಇಂಜಿನ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಸರ್. ಸರ್, ಎವ್ರಿ 30,000 ಕಿಲೋಮೀಟ್ರಿಗೆ ಒಂದ್ಸರಿ ಮಾಡಿಸಿದ್ರೆ ನಮ್ಮ ಗಾಡಿ ಬಂದು ಚೆನ್ನಾಗಿ ಮೈಲೇಜು ಕೊಡುತ್ತೆ, ಗಾಡಿ ಹಾಳಾಗಲ್ಲ, ಅದಾದಮೇಲೆ ನಮ್ಮ ಗಾಡಿ ಚೆನ್ನಾಗಿರುತ್ತೆ. ಈಗ ನಾವೊಂದು 7-8 ಲಕ್ಷ ಬಂಡವಾಳ ಹಾಕಿರ್ತೀವಿ, 1 ಲಕ್ಷ ಓಡ್ತಿದ್ದಂಗೆ ಆಲ್ರೆಡಿ ಕೆಲಸ ಬಂದ್ಬಿಡುತ್ತೆ, ಬೇಜಾರಾಗುತ್ತೆ. ಅದರಿಂದ ಇದು ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಗಾಡಿನೂ ಚೆನ್ನಾಗಿರುತ್ತೆ, ನಮಗೆ ಓಡ್ಸೋ ಫೀಲಿಂಗು ಚೆನ್ನಾಗಿರುತ್ತೆ ಸರ್. ಸರ್, ಇದು ನಿಮ್ಮದು ಅಡ್ರೆಸ್ ಹೇಳ್ಬೋದು ಸರ್? ಸರ್, ಇದು ನಮ್ಮ ಅಡ್ರೆಸ್ ಬಂದು ಅಂದ್ರಳ್ಳಿ ಬರುತ್ತೆ ಸರ್, ಇದು ಒಪಿನಿಯನ್ ಸೆಕೆಂಡ್ ಸ್ಟೇಜು, ಅಂದ್ರಳ್ಳಿ ಮೇನ್ ರೋಡು, ವಿದ್ಯಮಾನ್ ನಗರ 98. ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ಸರ್. ಹಾಂ, ಡೆಮೋ ತೋರಿಸ್ಬೋದು ಸರ್. ಈಗ ನೋಡಿ ಸರ್, ಬ್ಯಾನೆಟ್ ಓಪನ್ ಮಾಡ್ಕೋತೀವಿ. ಸಿಂಪಲ್ ಮೆಥಡು, ಏನು ನಿಮ್ಮ ಇಂಜಿನ್ ಏನು ದೊಡ್ಡದಾಗೇನು ಬಿಚ್ಚೋದೇನಿಲ್ಲ ನೋಡಿ. ಇದು ಬಂದು ಏರ್ ಫಿಲ್ಟರ್ ಇರುತ್ತೆ, ಇದು ಇಂಜಿನು, ಇಲ್ಲೇ ಕನೆಕ್ಟ್ ಮಾಡೋದು ನಾವು, ಹೈಡ್ರೋಜನ್ನ ಬಂದು ಇದಕ್ಕೆ ಕನೆಕ್ಟ್ ಮಾಡೋದು. ಇದು ನೋಡಿ, ಇಷ್ಟೇ ಆಮೇಲೆ ಏರ್ ಫಿಲ್ಟ್ರ್ ಬಿಚ್ಕೋತೀವಿ ಸರ್. ಇದು ಯಾಕೆಂದರೆ ಏರು ಫಿಲ್ಟ್ರ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಏರು ಕಮ್ಮಿ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ರೀಸನ್ಗೆ ಅಂದರೆ, ಏರ್ ಫಿಲ್ಟ್ರ್ ಬಿಚ್ಚಿ ಕ್ಲೀನ್ ಮಾಡ್ತೀವಿ, ಆ ಒಂದು ಉದ್ದೇಶಕ್ಕೆ ಬಿಚ್ತೀವಿ, ಅದು ಕ್ಲೀನ್ ಆಗಲಿ ಅಂತ. ಅದೆಲ್ಲ ಹೊಸದಾಗ್ತಾರೆ ಸರ್, ಇಲ್ಲಿ ನಮ್ಮ ಹತ್ರ ಬಂದಾಗ ಈಗ ಹೆಂಗಿರು ಬಿಚ್ಚಿರ್ತೀವಲ್ಲ, ಅದರಿಂದ ಏನು ಮಾಡ್ತೀವಿ, ಒಂದ್ಸರಿ ಏರ್ ಫಿಲ್ಟ್ರನ್ನು ಬಿಚ್ಚಿ ಕ್ಲೀನ್ ಮಾಡಿಕೊಟ್ಬಿಡ್ತೀವಿ, ಅದರಿಂದ ಏರ್ ಫಿಲ್ಟ್ರು ಬಿಚ್ಕೋತಾ ಇದ್ದೀನಿ ಸರ್. ಇದು ಕಾನ್ಸೆಪ್ಟು ನಮ್ಮದು ಆ್ಯಕ್ಚುಲಿ ಟ್ರಾವೆಲ್ಸ್ ಇರೋದು ಸರ್. ಈಗ ನಮ್ಮ ಟ್ರಾವೆಲ್ಸು ಇದ್ದಿದ್ದು ಫಸ್ಟು, ಹುಡುಗರೆಲ್ಲ ಹೇಳ್ತಿದ್ರು ನಮಗೆ, ಅಣ್ಣ ಈ ಥರದ್ದೊಂದು ಬಂದಿದೆ ಟ್ರೈ ಮಾಡಿ, ಈ ಥರದ್ದೊಂದು ಬಂದಿದೆ ಟ್ರೈ ಮಾಡಿ. ಆಮೇಲೆ ಬೇರೆ ಕಡೆ ಮಾಡಿಸಿದ್ದೀವಿ, ಅಲ್ಲಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಸುಮ್ಮನೆ ದುಡ್ಡು ಹೋಗ್ತಾ ಇದೆ, ಟ್ರೈ ಮಾಡಿ ಟ್ರೈ ಮಾಡಿ ಅಂತಿದ್ರು. ಅದಕ್ಕೆ ನಾವೇನು ಮಾಡೋದು, ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಬೆಸ್ಟ್ ಮಿಷಿನ್ ಯಾರ್ದಿದೆ ಅಂತೇಳಿ ಆ ಮಿಷಿನ್ನ ತಂದಿದ್ದೀವಿ.
ತಂದು ಮಾಡ್ತಾ ಇದೀವಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ ಈಗ ನೋಡಿ ಇದು ಹೈಡ್ರೋಜನ್ ಪೈಪ್ ಇದು ಹೈಡ್ರೋಜನ್ ಬಂದು ನೋಡಿ ಇದು ಬಂದು ಏರ್ ಫಿಲ್ಟರ್ ಜಾಗದ ಕನೆಕ್ಟ್ ಮಾಡಿದೀವಿ ಇಷ್ಟೇ ಸರ್ ಸೇಮ್ ಎಲ್ಲದಕ್ಕೂ ಸೇಮ್ ಈಗ ಹೆಂಗ್ ಕನೆಕ್ಟ್ ಮಾಡ್ತಿದೀನೋ ಬೈಕ್ಗಾಗ್ಲಿ ಕಾರ್ಗಾಗ್ಲಿ ಎಲ್ಲಾನು ಏರ್ ಫಿಲ್ಟರ್ ತವೇನೆ ಕೊಡೋದು ಸರ್ ಏರ್ ಎಲ್ಲ ಹೋಗುತ್ತೆ ನೋಡಿ ಇದು ಇಂಜಿನ್ ಇದಿದೆಯಲ್ಲ ಇದು ಇದು ಬಂದು ಏನಾಗುತ್ತೆ ಅಂದ್ರೆ ಇದು ಏರ್ ಹೋಗೋ ಜಾಗ ಇದು ಬಂದು ಸ್ಟೀಮ್ ಈಗ ಹೆಂಗ್ ನಮಗೆ ನೆಗಡಿ ಕೆಮ್ಮು ಆದಾಗ ಹೆಂಗ್ ಸ್ಟೀಮ್ ತಗತ್ತೀವಿ ನೋಡಿ ಅದೇ ತರ ಇದು ಹೈಡ್ರೋಜನ್ ಸ್ಟೀಮ್ ಹೋಗ್ತಾ ಇರೋದು ಕೆಮಿಕಲ್ ಇಲ್ಲ 100% ಜೀರೋ ಕೆಮಿಕಲ್ ಸರ್ ಇಲ್ಲ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಬೇಕು ಗಾಡಿ ಸ್ಟಾರ್ಟ್ ಮಾಡ್ತೀನಿ ಒಂದು ನಿಮಿಷ ಈ ಗಾಡಿ ಸೌಂಡ್ ನೋಡ್ಕೊಳ್ಳಿ ಈಗ ಹಿಂಗಿದೆ ಇಲ್ಲ 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 ಇನ್ನು ಮಿಷಿನ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಮಿಷಿನ್ ಸ್ಟಾರ್ಟ್ ಆಗಿದೆ ಒಳಗಡೆ ಗ್ಯಾಸ್ ಕುದಿತಾ ಇದೆ ಇಲ್ಲಿಂದ ಇದು ಸ್ಟೀಮ್ ಇದು ಇದು ಹೈಡ್ರೋಜನ್ ಸ್ಟೀಮ್ ಬರುತ್ತೆ ಇಲ್ಲಿಂದ ಒಳಗಡೆ ಗ್ಯಾಸು ಗ್ಯಾಸ್ ರನ್ ಆಗಿ ಯಾವುದೇ ಥರ ಕೆಮಿಕಲ್ ಇಲ್ಲ ಸರ್ 100% ಪ್ಯೂರ್ ನ್ಯಾಚುರಲ್ ಅದು ಅದು ಬಂದು ಲೆವೆಲ್ ಸರ್ ಗ್ಯಾಸ್ ಲೆವೆಲ್ಲು ಬೆನಿಫಿಟ್ ಇಲ್ಲೇ ಇದೆ ನೋಡಿ ಬಿಫೋರ್ ಆಫ್ಟರ್ ಹಾಕಿದ್ದೀನಲ್ಲ ಇದೆ ನೋಡಿ ಬೆನಿಫಿಟ್ ಬಿಫೋರ್ ಆಫ್ಟರ್ ಮೊದಲು ಹೆಂಗಿತ್ತು ಆಮೇಲೆ ಹೆಂಗಾಗುತ್ತೆ ಸರ್ ಎಲ್ಲಿಂದ ಬರ್ತಾ ಇರೋದು ನೀವು ಸರ್ ನಮ್ಮ ಮಾಗಡಿ ರೋಡ್ ಗೊಲ್ರಾಟಿಯಿಂದ ಬರ್ತಾ ಇರೋದು ಹೌದಾ ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ರಾ ಇದು ಹಾಂ ಸರ್ ಫಸ್ಟ್ ಟೈಮ್ ಮಾಡ್ಸಿದ್ದೀನಿ ಮೈಲೇಜ್ ಪಿಕಪ್ ಮತ್ತೆ ಗಾಡಿ ಸ್ಮೂತ್ನೆಸ್ ಬರುತ್ತೆ ಹಾಗಾಗಿ ತಿರ್ಗಾ ಇನ್ನೊಂದು ಸರಿ ಬಂದು ಮಾಡಿಸ್ತಾ ಇದೀನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಇದು ಚೆನ್ನಾಗಿ ಮಾಡ್ತಾರೆ ಕೆಲಸ ಅವರು ಚೆನ್ನಾಗಿದೆ ಕೆಲಸ ಚೆನ್ನಾಗಿದೆ ಮತ್ತೆ ನಮಗೂ ಕಾರ್ ಸೇಫ್ಟಿ ಇರುತ್ತೆ ಹಂಗಾಗಿ 30,000ಕ್ಕೆ ಒಂದ್ಸರಿ ಮಾಡಿಸಿ ಅಂತ ಹೇಳಿದ್ರು ತಿರ್ಗಾ ಬಂದು ಇನ್ನು 30,000 ಗಾಡಿ ಮಾಡ್ಸೋಕ್ಕೆ ಮುಂಚೆ ಸ್ವಲ್ಪ ರಫ್ ಸೌಂಡ್ ಬರ್ತಾ ಇತ್ತು ಮಾಡಿಸಿದ್ಮೇಲೆ ಮೈಲೇಜು ಇನ್ಕ್ರೀಸ್ ಆಗಿದೆ ಪಿಕಪ್ ಚೆನ್ನಾಗಿದೆ ಮತ್ತೆ ರಫ್ ಸೌಂಡ್ ಕಮ್ಮಿ ಆಗಿದೆ ಸ್ಮೂತ್ನೆಸ್ ಇದೆ ಸರ್ ಇದು ಮುಂಚೆ ಎಲ್ಲ ಈ ತರ ಕಾನ್ಸೆಪ್ಟ್ ಗೊತ್ತೇ ಇರಲಿಲ್ಲ ಈಗ ಹೊಸ್ತಾ ಮಾಡಿರೋದು ಏನು ಅನ್ಸುತ್ತೆ ಸರ್ ಇದು ಎಲ್ಲ ಜನಗಳು ಯೂಸ್ಫುಲ್ ಇದೆಯಾ ಹಾಂ ಯೂಸ್ಫುಲ್ ಇದೆ ಸರ್ ಎಲ್ಲ ಕಾರ್ಗೂ ಮಾಡಿಸ್ಬೋದು ಕಾರು ಬೈಕ್ ಎಲ್ಲ ಹಾಂ ಮಾಡಿಸ್ಬೋದು ಮತ್ತೆ ಡೈಲಿ ಎಲ್ಲ ಬಳ್ಗಳು ಓಡಿಸ್ತಾರಲ್ಲ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಪಿಕಪ್ ಚೆನ್ನಾಗಿ ಬರುತ್ತೆ ಹಾಂ ಪಿಕಪ್ ಚೆನ್ನಾಗಿ ಬರುತ್ತೆ ಮೈಲೇಜು ಬರುತ್ತೆ